ನಮಸ್ಕಾರ ಈ ಟಿವಿಯ ವೀಕ್ಷಕರಿಗೆ ಯೋಗ ಕ್ಷೇಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ 333ನೇ ತರಗತಿಗೆ ಬಂದಿದ್ದೀವಿ ಮುಂಭಾಗಿ ಮಾಡುವ ಆಸನಗಳು ವಿಶೇಷವಾಗಿ ನಿಂತು ಮಾಡತಕ್ಕಂತ ಕೆಲವು ಆಸನಗಳನ್ನು ನಾವು ಗಮನಿಸುತ್ತಾ ಇದ್ದೀವಿ ಈ ಮುಂಭಾಗುವಿಕೆಯಲ್ಲಿ ನಾವು ಬೆನ್ನುಗಂಬವನ್ನು ಯಾವ ರೀತಿ ಬಳಸ್ತೀವಿ ಇದು ಬಹಳ ಮುಖ್ಯ ಸಾಧಾರಣವಾಗಿ ನಾವು ಮುಂದಕ್ಕೆ ಬಾಗಬೇಕಾದ್ರೆ ಈಗ ಯು ಮೇಕ್ ದಿಸ್ ಹೇಗೆ ಈ ಉಬ್ಬಿಕೊಂಡಿರುತ್ತೆ ಅದು ದಿಸ್ ಬಿಕಮ್ಸ್ ದಿಸ್ ದಿ ಪ್ರಾಬ್ಲಮ್ ದಿ ಕಾನ್ವೆಕ್ಸ್ ಶೇಪ್ ಈ ಥರ ಬಗ್ಗಿದ್ರೆ ಈ ಇಂಟ್ರಾವರ್ಟಿಬ್ರಲ್ ಡಿಸ್ಕ್ಸ್ ಅವುಗಳು ಮೇಲಕ್ಕೆ ತಳ್ಳಲ್ಪಡುತ್ತೆ ಆ ಕಾರಣದಿಂದಾಗಿ ಬೆನ್ನುಗಂಬದ ತೊಂದರೆ ಇರತಕ್ಕಂಥವರು ಮತ್ತಷ್ಟು ತೊಂದರೆಗೆ ಒಳಗಾಗಬಹುದು ಅನ್ನೋದು ಒಂದು ಅನಿಸಿಕೆ ಅದು ಸ್ವಲ್ಪ ಮಟ್ಟಿಗೆ ನಿಜ ಸಹ ಅದಕ್ಕೇ ಬೆನ್ನುಗಂಬದ ತೊಂದರೆ ಇರೋರಿಗೆಲ್ಲ ಮೊದಲನೇ ಸಲಹೆ ಪ್ರತಿಯೊಬ್ಬರು ಕೊಡೋದು ಅಂತ ಹೇಳಿದ್ರೆ ಮುಂದಕ್ಕೆ ಬಾಗಬೇಡಿ ಅಂತ ಆದರೆ ನಾವು ಸರಿಯಾದ ರೀತಿಯಲ್ಲಿ ಇವುಗಳನ್ನು ಬಳಸೋದು ಕಲ್ತ್ಕೊಂಡ್ರೆ ಖಂಡಿತವಾಗಿ ಕ್ಷೇಮಕರವಾಗಿ ಮುಂದಕ್ಕೆ ಬಾಗ್ಬೋದು ಬೆನ್ನುಗಂಬಕ್ಕೆ ಯಾವುದೇ ತೊಂದರೆ ಇಲ್ಲದೆ ಅದಕ್ಕೇ ಬಾಗಬೇಕಾದ್ರೆ ಎಚ್ಚರ ಅಗತ್ಯ ನಾವು ಎಷ್ಟು ಬಾಗ್ತೀವಿ ಅಂತಕ್ಕಂಥದ್ದು ಮುಖ್ಯ ಅಲ್ಲ ಹೇಗೆ ಬಾಗ್ತೀವಿ ಅಂತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ನಾವು ಇಷ್ಟೇ ಬಗ್ಗಿದ್ರೂ ನೋಡಿ ಹೇಗೆ ಬಗ್ಗಿದ್ರೆ ಎಲ್ಲೆಲ್ಲ ಮಡಚ್ಕೊಂಡ್ಬಿಟ್ಟಿರುತ್ತೆ So you should know, it don't bend like this, you stretch. Use the gluteal muscles, hamstring muscles. Aga bennige olle ondu chaachuvike, vyapakate sigutte, hotte madichikollala. So heeg madakkinta ishte bagge parayala, hege chaachi bagodanna kaliri. Stretch and bend. Andre ee lumbar region, idanna ಸರಿಯಾದ ರೀತಿಯಲ್ಲಿ ಚಲಿಸ್ತಕ್ಕಂಥದ್ದು ಕಲಿಬೇಕು ಅದಕ್ಕೋಸ್ಕರ ನಾವು ಈ ಥರದ ಪರಿಕರಗಳನ್ನು ಬಳಸೋದು ಸ್ವಲ್ಪ ಎಚ್ಚರಿಕೆಯಿಂದ ಮಾಡ್ತಾ ಹೋದರೆ ಇಲ್ಲಿರ್ತಕ್ಕಂಥ ಸ್ನಾಯು ವ್ಯವಸ್ಥೆ ಆ ಸರಿಯಾದಂಥ ಬಾಗುವಿಕೆಯನ್ನು ಕಲ್ತ್ಕೊಳ್ಳುತ್ತೆ ಆ ಸ್ನಾಯುಗಳಲ್ಲಿರ್ತಕ್ಕಂಥ ಕಣಕಣಕ್ಕೂ ಒಂದು ಬುದ್ಧಿಶಕ್ತಿ ಇದೆ ಜೀವಂತಿಕೆ ಇದೆ ಅವುಗಳಿಗೂ ನೆನಪಿನ ಶಕ್ತಿ ಇದೆ ನಾವು ಸರಿಯಾದ ರೀತಿಯಲ್ಲಿ ಬಾಗಿ ಅವುಗಳಿಗೆ ತರಬೇತಿಯನ್ನು ಕೊಡ್ತಾ ಇದ್ದರೆ ಯಾವುದೇ ಸಂದರ್ಭದಲ್ಲೂ ತಪ್ಪಾಗಿ ಅವುಗಳು ಕಾರ್ಯನಿರ್ವಹಿಸೋದಿಲ್ಲ ತನ್ಮೂಲಕ ಬೆನ್ನುಗಂಬದ ಆರೋಗ್ಯನೂ ಚೆನ್ನಾಗಿರುತ್ತೆ ಈಗ ಅಂಥದ್ದೇ ಮತ್ತೊಂದು ಆಸನ ಉತ್ಥಾನಾಸನ ನಿಂತ್ಕೊಳ್ಳಿ ಸ್ವಲ್ಪ ಮುಂದಕ್ಕೆ ಬನ್ನಿ ಇಲ್ಲಿ ಪಾದವನ್ನು ಜೋಡಿಸ್ಬೋದು ಈ ಥರದ ಒಂದು ಕುರ್ಚಿ ಇದ್ದರೆ ಅದು ನಮಗೆ ಒಳ್ಳೆಯ ಒಂದು ನಮ್ಮ ಬಾಗುವಿಕೆಯ ಪ್ರಮಾಣವನ್ನು ಗುರುತಿಸ್ಕೊಳ್ಳೋದಕ್ಕೆ ಒಳ್ಳೆಯ ಒಂದು ಆಧಾರ ಆಗುತ್ತೆ ದಿಂಬುಗಳೆಲ್ಲ ಮೊದಲಿಗೆ ಇಟ್ಕೊಂಡು ಅಭ್ಯಾಸ ಮಾಡಿರಬೇಕು ಯಾರಿಗೆ ಅದೆಲ್ಲ ಸುಲಭ ಸಾಧ್ಯ ಆಗುತ್ತೋ ಅಂಥವರು ಪಾದವನ್ನು ಜೋಡಿಸಿರಬೇಕು ಒಂದು ಬ್ಲ್ಯಾಂಕೆಟನ್ನು ಇಟ್ಕೊಂಡಿರಿ ಉಸಿರು ತೊಳಿ ಉಸಿರು ಬಿಡ್ತಾ ನಿಧಾನವಾಗಿ ಮುಂದಕ್ಕೆ ಬಾಗಿ ಕಾಲನ್ನು ನೇರ ಮಾಡ್ತಾ ಇರಬೇಕು ಪುಲ್ ದಿ ನೀ ಕ್ಯಾಪ್ ರೋಲ್ ದಿ ಥೈ ಇನ್ವರ್ಡ್ ಟೈಟನ್ ದಿ ಥೈ ಮಸಲ್ಸ್ ಸ್ಟ್ರೆಚ್ ದಿ ಸ್ಪೈನ್ ಬೆಂಡ್ ಫಾರ್ವರ್ಡ್ ರೆಸ್ಟ್ ದಿ ಫೋರ್ ಹೆಡ್ ಕೈಗಳು ಬೇಕಾದ್ರೆ ಮಡಚ್ಕೊಂಬಿಡಿ ಇಲ್ಲಿ ಚಾಚತಕ್ಕಂಥದ್ದು ಮುಖ್ಯ ಮಂಡಿ ಕೀಲು ಬಿಗಿಯಾಗಬೇಕು ತೊಡೆಯ ಸ್ನಾಯುಗಳು ಬಿಗಿಯಾಗಬೇಕು ಅಂಥೇಳಿ ನಾವು ಮುಂಭಾಗುವಿಕೆಯನ್ನು ನಾವು ಹಿಪ್ ಫ್ಲೆಕ್ಷನ್ ಅಂತ ಕರಿತೀವಿ ಅಂದರೆ ಹಿಪ್ ಫ್ಲೆಕ್ಷನ್ ಅಂತ ಹೇಳಿದ್ರೆ ಪೃಷ್ಠದ ಬಾಗುವಿಕೆ ಪೃಷ್ಠದಿಂದ ಇಡೀ ಸೊಂಟ ಬಾಗಬೇಕು ಇಲ್ಲೆಲ್ಲಾದರೂ ಆ ಬಾಗುವಿಕೆ ಉಂಟಾದರೆ ಇಫ್ ಇಟ್ ಇಸ್ ಲೋಕಲ್ ಈ ಬಾಗುವಿಕೆ ಅಂತಕ್ಕಂಥದ್ದು ಇಫ್ ಇಟ್ ಇಸ್ ಸಮ್ವೇರ್ ಎನಿವೇರ್ ಇನ್ ದಿ ಸ್ಪೈನ್ ದಟ್ ಈಸ್ ಪ್ರಾಬ್ಲಮ್ ಬಟ್ ಇಫ್ ದಿ ಹೋಲ್ ಸ್ಪೈನ್ ಕ್ಯಾನ್ ಬಿ ಟಿಲ್ಟೆಡ್ ಆಸ್ ಎ ಇಂಟಿಗ್ರಲ್ ಯೂನಿಟ್ ದೆನ್ ದೇರ್ ಇಸ್ ನೋ ಪ್ರಾಬ್ಲಮ್ ಅದರಿಂದ ಉಪಯುಕ್ತತೆ ಜಾಸ್ತಿ ಮತ್ತು ಹಣೆಯನ್ನು ವಿರಮಿಸಿರಬೇಕು ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿರಬೇಕು ನಿಧಾನವಾಗಿ ಉಸಿರು ತಗೊಳ್ಳಿ ನಿಧಾನವಾಗಿ ಉಸಿರು ಬಿಡಿ ಇಲ್ಲಿ ಉಸಿರಾಟದ ಕ್ರಮ ಬಹಳ ಮುಖ್ಯ ಆಗುತ್ತೆ ಯಾರು ಸರಿಯಾದ ರೀತಿಯಲ್ಲಿ ಬಾಗಿರಲ್ವೋ ಇಫ್ ಯು ಡು ನಾಟ್ ಬೆಂಡ್ ಫಾರ್ವರ್ಡ್ ಪ್ರಾಪರ್ಲಿ ಆಗ ಉದರದ ಭಾಗ ಮಡಚ್ಕೊಂಡ್ಬಿಡುತ್ತೆ ದಿ ಮೂಮೆಂಟ್ ದಿ ಸ್ಪೈನ್ ಈಸ್ ಬಕಲ್ಡ್ ದಿ ಅಬ್ಡಾಮನ್ ಆಲ್ಸೋ ಈಸ್ ಕ್ರಂಚ್ಡ್ ಆಗ ಯಾವಾಗ ಉದರದ ಭಾಗ ಮಡಚ್ಕೊಂಬಿಡುತ್ತೋ ಆಗ ಉಸಿರಾಟ ಸರಿಯಾದ ರೀತಿಯಲ್ಲಿ ನಡೆಯೋದಿಲ್ಲ ಉದರದ ಭಾಗದಲ್ಲಿ ವಿಶ್ರಾಂತಿ ಇಲ್ಲದೇ ಇದ್ದರೆ ಅವುಗಳು ಸಮರ್ಪಕವಾದಂಥ ರೀತಿಯಲ್ಲಿ ಇಲ್ಲದೇ ಇದ್ದರೆ ಉಸಿರಾಟ ಸಹ ಸಹಜವಾಗಿ ಇರೋದಿಲ್ಲ ಆ ಕಾರಣದಿಂದಾಗಿ ಇದನ್ನು ಚಾಚಿದ್ದಾಗ ಉಸಿರಾಟ ಭಾಳ ಸರಾಗವಾಗಿ ನಡೀತಾ ಇರುತ್ತೆ ಉದರದ ಭಾಗ ಯಾವುದೇ ಒಂದು ಅನಪೇಕ್ಷಿತವಾದಂಥ ಒತ್ತಡದಲ್ಲಿ ಇರೋದಿಲ್ಲ
ಆ ಕಾರಣದಿಂದಾಗಿ ಉಸಿರಾಟವನ್ನು ನಿಧಾನವಾಗಿ ದೀರ್ಘವಾಗಿ ಸಹಜವಾಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ಉಸಿರಾಟ ಸಹಜವಾಗಿ ದೀರ್ಘವಾಗಿ ನಡೆಯಲಿಕ್ಕೆ ಪ್ರಾರಂಭ ಆಗ್ತದೋ ಆಗ ಅದರಲ್ಲಿರ್ತಕ್ಕಂಥ ಎಲ್ಲ ನರ ಕೇಂದ್ರಗಳನ್ನು ಆಂತರಿಕ ನೀವುವಿಕೆಗೆ ಒಳಪಡಿಸುತ್ತೆ. ತನ್ಮೂಲಕ ಇಡೀ ನರಮಂಡಲದ ವ್ಯವಸ್ಥೆ ಸಹ ಒಳ್ಳೆಯ ವಿಶ್ರಾಂತಿಯನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದು ಅರ್ಧ ಉತ್ಥಾನಾಸದಿಂದ ನಮಗೆ ದೊರಕತಕ್ಕಂತಹ ಒಂದು ಬಹುದೊಡ್ಡ ಪ್ರಯೋಜನ. ಜೊತೆಗೆ ಕಾಲಿನ ಸ್ನಾಯುಗಳು, ಪೃಷ್ಠದ ಸ್ನಾಯುಗಳು ಇವೆಲ್ಲವೂ ಸಚೇತನಗೊಳ್ಳುತ್ತೆ. ಹಾಗೆಯೇ ತಾವು ಇಲ್ಲಿ ಗಮನಿಸಿದ್ರೆ ನಾವು ಮುಂಬಾಗುವಿಕೆಯ ಪ್ರಮಾಣ ಜಾಸ್ತಿ ಆದಷ್ಟೂ ನಮ್ಮ ಒಪೆಯ ಮೇಲೆ ಆ ಉದರದ ಭಾಗ, ಬಿಕಾಸ್ ಆಫ್ ಗ್ರಾವಿಟಿ ಉದರದ ಅಂಗಾಂಗಗಳೆಲ್ಲ ಸ್ವಲ್ಪ ಒಪೆ ಕಡೆಗೆ ಹೋಗುತ್ತೆ. ವಿಶೇಷವಾಗಿ ಉಸಿರನ್ನು ಬಿಡುವಾಗ ಒಪೆ ಎದೆಯ ಗೂಡಿನೊಳಕ್ಕೆ ಚಲಿಸುತ್ತೆ. ಅದ್ರ ಜೊತೆಗೇ ಈ ಉದರದ ಅಂಗಾಂಗಗಳು ಚಲಿಸಿ ಹೃದಯದ ಭಾಗಕ್ಕೆ ಒಳ್ಳೆಯ ಆಂತರಿಕ ನೀವುವಿಕೆಯನ್ನು ಸಹ ದೊರಕಿಸ್ಕೊಡುತ್ತೆ. ಈಗ ನಿಧಾನವಾಗಿ ಹಸ್ತವನ್ನು ಒತ್ತಿ ಮೇಲಕ್ಕೆ ಏಳಿ ತಾಡಾಸನದಲ್ಲಿ ನಿಲ್ಲಿ.